ಮತ್ತೆ ದೆಹಲಿಯ ಗದ್ದುಗೆಯನ್ನು ಹಿಡಿಯೋದಕ್ಕೆ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ. ಮೂರನೇ ಬಾರಿಗೆ ಹೇಗಾದರೂ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅಂತ ಹೇಳಿ ಮೋದಿ ರಣವ್ಯೂಹವನ್ನು ಭೇದಿಸ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ. ಕಮಲ ನಾಯಕರ ಚಿತ್ತ ಟಾರ್ಗೆಟ್ 2024. ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಮೋದಿ ಹಾಗೆ ಅಮಿತ್ ಶಾ ಇಬ್ರು ಕೂಡ ಕಣ್ಣಿಟ್ಟಿದ್ದಾರೆ. ಕೇಂದ್ರದಲ್ಲಿ ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಬರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋ ಲೆಕ್ಕಾಚಾರದಲ್ಲಿ ಸದ್ಯ ಮೋದಿ ಹಾಗೆ ಅಮಿತ್ ಶಾ ಇಬ್ರು ಕೂಡ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕಮಲ ನಾಯಕರ ಚಿಂತನ ಮಂಥನ ನಡೆಯತಾ ಇದೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಳೆದ ಬಾರಿ ಹೆಚ್ಚಿನ ಲೋಕಸಭಾ ಸೀಟನ್ನು ಗೆದ್ದಿತ್ತು ಕಮಲ ಪಡೆ. ಈ ಬಾರಿ ಕೂಡ ಅಂದರೆ ಬರುವಂತಹ ಮುಂದಿನ ವರ್ಷ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಉತ್ತಮ ಸಾಧನೆಯ ಗುರಿಯನ್ನು ಹೊಂದಿದೆ. ಕರ್ನಾಟಕದ ಮೇಲೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಣ್ಣಿಟ್ಟಿದ್ದಾರೆ. ಎಸ್ಟಿ ಎಸ್ಸಿ ಒಬಿಸಿ ಮತಗಳ ಮೇಲೆ ಬಿಜೆಪಿ ಚಿತ್ತ ಇದೆ, ಯಾಕೆಂದರೆ ಹೈಯೆಸ್ಟ್ ಎಂಪಿಗಳಿರೋದು ಕರ್ನಾಟಕದಿಂದಲೇ. ಸೊ ಹಾಗಾಗಿ ಈ ಬಾರಿ ಕೂಡ ಅಂದರೆ ಬರುವಂಥ ಮುಂದಿನ ಎಂಪಿ ಚುನಾವಣೆಯಲ್ಲಿ ಕರ್ನಾಟಕದಿಂದ ಹೈಯೆಸ್ಟ್ ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಗುರಿ ಈಗಲೂ ಕೂಡ ಬಿಜೆಪಿ ಹೊಂದಿದೆ. ಬುಡಕಟ್ಟು ಸಮುದಾಯದ ಮಹಿಳೆಗೆ ರಾಷ್ಟ್ರಪತಿ ಆಗಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿ ಹಿಂದುಳಿದ ವರ್ಗಗಳಿಗೆ ಸ್ಥಾನಮಾನವನ್ನು ನೀಡಿದ್ದೇವೆ, ಹೀಗಾಗಿ ನೀವೆಲ್ಲ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಕಾರ್ಯೋನ್ಮುಖರಾಗಿ ಅಂತ ಹೇಳಿ ಬಿಜೆಪಿ ಮುಖಂಡರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ವರ್ಷ 9 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕರ್ನಾಟಕದ ಮೇಲೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಣ್ಣಿಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕಮಲ ನಾಯಕರು ಚಿಂತನ ಮಂಥನವನ್ನು ನಡೆಸ್ತಾ ಇದ್ದಾರೆ. 2 ದಿನಗಳ ಕಾರ್ಯಕಾರಿಣಿಯಲ್ಲಿ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗುತ್ತೆ, ಉಳಿದೆಲ್ಲ ಸೆಕೆಂಡ್ರಿ. 2023 ಬಿಜೆಪಿಗೆ ಅತ್ಯಂತ ಮಹತ್ವದ್ದು ಅಂತ ಹೇಳಿ ಜೆ ಪಿ ನಡ್ಡಾ ಕೂಡ ಹೇಳಿದ್ದಾರೆ. ಈ ವರ್ಷ 9 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಹೆಚ್ಚಿನ ರಾಜ್ಯಗಳನ್ನು ಗೆದ್ದು ಪಕ್ಷಕ್ಕೆ ಬಲ ತುಂಬಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ನಮ್ಮ ವಿಶೇಷ ಪ್ರತಿನಿಧಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಹೇಗಾದರೂ ಮಾಡಿ ಕೇಂದ್ರ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿರಬಹುದು, ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅಂತ ಹೇಳಿ ಈಗ ಆಲ್ರೆಡಿ ಹಲವು ತಂತ್ರಗಾರಿಕೆಗಳನ್ನು ಮಾಡಲಾಗಿದೆ, ರಣತಂತ್ರವನ್ನು ರೂಪಿಸ್ತಾ ಇಲ್ಲ ಆಗ್ತಾ ಇದೆ. ಜೊತೆಗೆ ಪ್ರತಿಪಕ್ಷಗಳು ಕೂಡ ಅವರದ್ದೇ ಆದಂಥ ಸ್ಟ್ರಾಟಜಿಗಳನ್ನು ರೂಪಿಸ್ಕೊಂಡಿದ್ದಾವೆ. ಆದರೆ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಮೂರನೇ ಬಾರಿ ಗದ್ದುಗೆ ಹಿಡಿಬೇಕು ಅಂತ ಹೇಳಿ ಮೋದಿ ಹಾಗೂ ಅಮಿತ್ ಶಾ ಏನೆಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಸಾಕಷ್ಟು ಸ್ಟ್ರಾಟಜಿಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಈ ಸ್ಟ್ರಾಟಜಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಈಗಿರುವಂಥ ಪರಿಸ್ಥಿತಿಯಲ್ಲಿ? ಯಾಕೆಂದರೆ ಕೆಲವು ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಸೊ ಹೇಗೆ ಇದನ್ನು ಕೇಂದ್ರ ಸರಿದೂಗಿಸ್ಕೊಂಡು ಹೋಗುತ್ತೆ, ಏನು ಹೇಳ್ತೀರಾ ಅರುಣ್? ಸಿಂಧೂರ, ನಿಜ, ಈಗ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇದೇ ವಿಷಯಕ್ಕೆ ಹೆಚ್ಚಿನ ಗಮನ ಕೊಟ್ಟಿರುವಂಥದ್ದು ಒಂದು 2024 ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಬೇಕು, ಅದಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಬೇಕು. 2024 ನಡೆಯುವಂತಹ ಲೋಕಸಭಾ ಚುನಾವಣೆಗಿಂತ ಮೊದಲೇ 9 ರಾಜ್ಯಗಳ ವಿಧಾನಸಭಾ ಚುನಾವಣೆ ಇದೆ. ಆ 9 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲು ಜಯ ಗಳಿಸಿದ್ರೆ ನಂತರ ಲೋಕಸಭಾ ಚುನಾವಣೆಗೂ ಹತ್ತಿರ ಆಗುತ್ತೆ, ಅನುಕೂಲ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ, ತ್ರಿಪುರ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ತೆಲಂಗಾಣ, ಛತ್ತೀಸ್ಗಢ ಮತ್ತು ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೀತಾ ಇರುವಂತದ್ದು. ಹಾಗಾಗಿ ಈ ಒಂದು ರಾಜ್ಯಗಳಲ್ಲಿ ಮೊದಲು ಅಧಿಕಾರವನ್ನ ಹಿಡಿಬೇಕು. ಹಾಗಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಗಮನವನ್ನ ಇವರು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಏನು, ಕಳೆದ ಬಾರಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಯಾವ ಚುನಾವಣಾ ರಣತಂತ್ರವನ್ನ ಅನುಸರಿಸಲಾಗಿತ್ತೋ
ಅದೇ ಒಂದು ಮಾಡೆಲ್ ನ ಕರ್ನಾಟಕದಲ್ಲೂ ಕೂಡ ಇಟ್ಕೊಳ್ಳೋದು ಸೂಕ್ತ. ಇದು ಒಂದು ವೇಳೆ ಕರ್ನಾಟಕದಲ್ಲೂ ಸಕ್ಸಸ್ ಆದ್ರೆ ಇದನ್ನ ರಾಷ್ಟ್ರವ್ಯಾಪಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಏನು ಉತ್ತರ ಪ್ರದೇಶದಲ್ಲಿ ಜಾತಿವಾರು ಲೆಕ್ಕಾಚಾರಗಳನ್ನ ಮಾಡ್ಕೊಳ್ಳಲಾಗಿತ್ತು. ಓಬಿಸಿ ಮತದಾರರನ್ನ ಇತರ ಹಿಂದುಳಿದ ವರ್ಗಗಳ ಮತದಾರರನ್ನ ಒಗ್ಗೂಡಿಸಿ ಅವರನ್ನ ಬಿಜೆಪಿಯ ಮತಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ಬಿಜೆಪಿಗೆ ಸಾಕಷ್ಟು ಲಾಭ ಆಗುತ್ತೆ. ಅದರ ಜೊತೆಗೆ ಹಿಂದುತ್ವದ ಅಜೆಂಡಾನ ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆಸಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿಯವರನ್ನಾಗಿ ಮಾಡಿರುವಂತದ್ದು, ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಸೇರಿದಂತ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರುವಂತದ್ದು, ಈ ವಿಷಯಗಳನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತದಾರರನ್ನ ಕೂಡ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇದುವರೆಗೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತದಾರರು ಕಾಂಗ್ರೆಸ್ನ ಮತದಾರರಾಗಿದ್ರು, ಈಗ ಅವರನ್ನ ಸೆಳೆಯೋದಕ್ಕೆ ಸೂಕ್ತವಾದಂತಹ ರಣತಂತ್ರಗಳನ್ನ ಮಾಡಬೇಕು. ಆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಈಗಾಗಲೇ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗಿದೆ. ಇದೇ ರೀತಿಯ ರಣತಂತ್ರಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂತ ಒಂದು ಚರ್ಚೆ ನಡೆದಿದೆ. ಕರ್ನಾಟಕದ ಬಗ್ಗೆ, ವಿಶೇಷವಾಗಿ ಕರ್ನಾಟಕದ ಚುನಾವಣೆಯ ಬಗ್ಗೆ ಕೂಡ ಈ ಒಂದು ಬೈಠಕ್ನಲ್ಲಿ ಸಮಾವೇಶದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸೋದಕ್ಕೆ ಕಾರ್ಯಕರ್ತರಿಗೆ ಮಹತ್ವದ ಒಂದು ಹೊಣೆಯನ್ನ ಕೊಡಬೇಕಾಗತ್ತೆ. ಗುಜರಾತ್ ಮತ್ತೆ ಉತ್ತರ ಪ್ರದೇಶದ ಚುನಾವಣಾ ವಿಜಯದ ಸಮೀಕ್ಷೆಗಳನ್ನ ಮುಂದಿಟ್ಕೊಂಡು ಈ ಒಂಬತ್ತು ರಾಜ್ಯಗಳ ಚುನಾವಣೆಯನ್ನ ರೂಪಿಸಬೇಕಾಗತ್ತೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಬಾರಿ ದೊಡ್ಡ ಪಕ್ಷ ಆಗಬಾರದು, ಅಧಿಕಾರಕ್ಕೆ ತರಲೇಬೇಕು ಅನ್ನುವಂತ ಟಾರ್ಗೆಟ್ ನ ಕೂಡ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು. ರೈಟ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.